वीर योधर नाडु कोडुकिनल्लि राज्यद प्रथम वार म्यूसियम लोकार्पणेयागिदे। प्रथम प्रजे राष्ट्रपति रामनाथ कोविंद वार म्यूसियम न लोकार्पणे माडिदारे। हागिद्रे म्यूसियम न विशेषते एनु, म्यूसियम नल्लि एनेल्ल सौलभ्यगळिदे नोडोण बन्नि। इंडो पाक वार्नल्लि बळसिद्द बृहत् युद्ध टैंकर् ಮತ್ತೊಂದೆಡೆ ಎಲ್ಲರ ಗಮನ ಸೆಳೆಯುವ ಮಿಗ್ ಯುದ್ಧ ವಿಮಾನ ಇನ್ನೊಂದೆಡೆ ವಾರ್ ಮೆಮೋರಿಯಲ್ ಜೊತೆಗೆ ಹಲವು ಬಗೆಯ ಮಿಲಿಟರಿ ಗನ್ಗಳು ಈ ದೃಶ್ಯಗಳು ಕಂಡುಬಂದದ್ದು ಮಂಜಿನ ನಗರಿ ಮಡಿಕೇರಿಯಲ್ಲಿ ಹೌದು ವೀರ ಯೋಧ ಜನರಲ್ ತಿಮ್ಮಯ್ಯ ಅವರು ಹುಟ್ಟಿ ಬೆಳೆದ ಮನೆ ಇದೀಗ ವಾರ್ ಮ್ಯೂಸಿಯಂ ಆಗಿದೆ ವೀರ ಯೋಧರ ನಾಡು ಕೊಡಗಿಗೆ ಮತ್ತೊಂದು ಗರಿ ಸಿಕ್ಕಿದೆ ಅಷ್ಟಕ್ಕೂ ಇದು ಕೊಡಗು ಜಿಲ್ಲೆಗೆ ಮಾತ್ರವಲ್ಲ ರಾಜ್ಯಕ್ಕೂ ಮೊದಲ ವಾರ್ ಮ್ಯೂಸಿಯಂ ಸ್ವತಃ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಈ ವಾರ್ ಮ್ಯೂಸಿಯಂನ ಉದ್ಘಾಟನೆ ಮಾಡಿದ್ದಾರೆ 2006 ರಲ್ಲಿ ಮಡಿಕೇರಿಯಲ್ಲಿ ಜನರಲ್ ತಿಮ್ಮಯ್ಯ ಅವರ 100ನೇ ಜಯಂತಿಯ ಅಂಗವಾಗಿ ಅಂದಿನ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಆಗಮಿಸಿದ್ರು ಅಂದು ರಾಜ್ಯ ಸರ್ಕಾರ ಈ ಮನೆಯನ್ನ ಮ್ಯೂಸಿಯಂ ಮಾಡುವುದಾಗಿ ಘೋಷಿಸಿತ್ತು ಅದರ ಫಲವಾಗಿ ಮತ್ತು ಜನರಲ್ ತಿಮ್ಮಯ್ಯ ಹಾಗೂ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಫೋರಂ ಸಮಿತಿ ಪ್ರಯತ್ನದಿಂದ ಈಗ ವಾರ್ ಮ್ಯೂಸಿಯಂ ಲೋಕಾರ್ಪಣೆಯಾಗಿದೆ ರಾಷ್ಟ್ರಪತಿಗಳು ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ವಾರ್ ಮೆಮೋರಿಯಲ್ನಲ್ಲಿ ನಮ್ಮ ಹುತಾತ್ಮರಿಗೆ ನಮನಗಳನ್ನು ಸಲ್ಲಿಸಿ ತದನಂತರ ಇಲ್ಲಿ ಬಂದು ನಮ್ಮ ತಿಮ್ಮಯ್ಯ ಮ್ಯೂಸಿಯಂ ಜನರಲ್ ತಿಮ್ಮಯ್ಯ ಮ್ಯೂಸಿಯಂನ ರಿಬ್ಬನ್ ಅನ್ನು ಕಟ್ ಮಾಡುವುದರ ಮೂಲಕ ಅದನ್ನು ಲೋಕಾರ್ಪಣೆ ಮಾಡಿದರು ಇನ್ನು ವಾರ್ ಮ್ಯೂಸಿಯಂನಲ್ಲಿ 1971 ಇಂಡೋ ಪಾಕ್ ಯುದ್ಧದಲ್ಲಿ ಬಳಕೆಯಾಗಿದ್ದ ಯುದ್ಧ ಟ್ಯಾಂಕರ್ ಜೊತೆಗೆ 1965 ಮತ್ತು 1971 ಯುದ್ಧದಲ್ಲಿ ಪಾಲ್ಗೊಂಡಿದ್ದ ಮಿಗ್ ಯುದ್ಧ ವಿಮಾನಗಳು ಗಮನ ಸೆಳೀತಾ ಇವೆ ಹಾಗೆ ಮನೆಯೊಳಗೆ ಎಂಟ್ರಿ ಕೊಟ್ಟರೆ ಅಲ್ಲಿ ಜನರಲ್ ತಿಮ್ಮಯ್ಯರ ಹಳೆಯ ಫೋಟೋಗಳು ಯುದ್ಧದಲ್ಲಿ ಬಳಕೆ ಮಾಡ್ತಾ ಇದ್ದ ಬಂದೂಕು ಹೀಗೆ 10 ಹಲವು ಯುದ್ಧ ಪರಿಕರಗಳನ್ನ ಕಾಣಬಹುದಾಗಿದೆ ಪುರಾತನ ನಿವಾಸವನ್ನ ಅದೇ ರೀತಿಯಲ್ಲಿ ಉಳಿಸಿಕೊಳ್ಳಲಾಗಿದೆ ಸುಮಾರು 5.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಾರ್ ಮ್ಯೂಸಿಯಂ ನಿರ್ಮಾಣ ಮಾಡಲಾಗಿದೆ ಹಿಂದೆ ಯುದ್ಧದಲ್ಲಿ ಬಳಕೆ ಮಾಡ್ತಾ ಇದ್ದ ವಿವಿಧ ಮಾದರಿ ಬಂದೂಕುಗಳು ವಾರ್ ಮ್ಯೂಸಿಯಂನ ಆಕರ್ಷಣೀಯವಾಗಿದೆ ಯುದ್ಧ ಸ್ಮಾರಕಗಳು ಅನೇಕ ಇವೆ ಆಮೇಲೆ ತಿಮ್ಮಯ್ಯನವರ ಬಾಲ್ಯದ ನೆನಪುಗಳು ಅವರ ಸಂಸಾರದ ನೆನಪುಗಳು ಎಲ್ಲವೂ ಇದೆ ಅದರಲ್ಲಿ ಆಮೇಲೆ ಯುದ್ಧಕ್ಕೆ ಯಾವ ಯಾವ ವೆಪನ್ಸನ್ನು ಉಪಯೋಗಿಸ್ತೀವಿ ಎಲ್ಲವೂ ಇದೆ ನೋಡಿದರೆ ಕಣ್ಣು ತುಂಬ ಒಂಥರ ಖುಷಿಯಾಗುತ್ತೆ ಒಟ್ಟಿನಲ್ಲಿ ಜನರಲ್ ತಿಮ್ಮಯ್ಯ ಅವರಿಗೆ ಸಂಬಂಧಿಸಿದಂತೆ ಹಾಗೆ ಭಾರತೀಯ ಸೇನೆಗೆ ಸಂಬಂಧಪಟ್ಟಂತೆ ಹಲವು ಮಾಹಿತಿಗಳು ಇಲ್ಲಿ ಲಭ್ಯವಾಗಲಿದೆ ಭವಿಷ್ಯದಲ್ಲಿ ಮತ್ತಷ್ಟು ಯುವಕರು ಸೇನೆಗೆ ಸೇರಬೇಕು ಎಂಬ ಕನಸಿಗೆ ಈ ವಾರ್ ಮ್ಯೂಸಿಯಂ ಸ್ಥಾಪನೆಯಾಗಿರುವುದು ಕರುನಾಡಿನ ಗೌರವವನ್ನು ಮತ್ತಷ್ಟು ಹೆಚ್ಚಿಸಿದೆ ಸುರೇಶ್ ಟಿವಿ 9 ಮಡಿಕೇರಿ